ಒಂದು ಕೋಟಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ. ಅಂಬೇಡ್ಕರ್ ಜಯಂತಿಯಂದು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಚಾಲನೆ ನೀಡಿದ ಶಾಸಕ ಡಿಎಸ್ ಉಲಗೇರಿ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಶಾದಿ ಮಹಲ್ ಮೈದಾನದಲ್ಲಿ ಸರ್ಕಾರಿ ಜಾಗದಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರಾದ ರಾಹುಲ್ ಸಂಕನೂರ, ಪುರಸಭೆ ಅಧ್ಯಕ್ಷೆ ಸುನಿತಾ ಕೆಂಬಾವಿ, ಸಮಾಜ ಕಲ್ಯಾಣ ಅಧಿಕಾರಿ ರಾಜೇಂದ್ರ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೂಪನಗೌಡ ಪಾಟೀಲ, ಕಾಂಗ್ರೆಸ್ ಮುಖಂಡ ಹಮರಗುಂಡಪ್ಪ ಮೇಟಿ, ಪರಮಯ್ಯ ಮುರಾರಿ, ಪರಶುರಾಮ ನಾಗನೂರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಲ್ಲಪ್ಪ ಹೊಂದಲಿ, ಜೆಕೆ ನ್ಯೂಸ್ ಕನ್ನಡ, ಲಿಂಗಸಗೂರು. ತಾಲೂಕಿನ ಒಂದು ಕಟ್ಟಡ ಎರಡೆರಡು ಕೋಟಿ ಒಂದೊಂದು ಸಮುದಾಯ ಕೊಡಬೇಕು ಅಂತ ಹೇಳಿ ಒಂದು ಸರ್ಕಾರ ನಿರ್ಣಯ ಮಾಡಿದೆ. ಆ ಸರ್ಕಾರ ನಿರ್ಣಯ ಪ್ರಕಾರವಾಗಿ ವಾಲ್ಮೀಕಿ ಭವನ ಆಗ್ಬಹುದು, ಅಂಬೇಡ್ಕರ್ ಭವನ ಆಗ್ಬಹುದು, ಜಗಜೀಂದ್ರ ಭವನ ಆಗ್ಬಹುದು, ಇನ್ನೂ ಕೆಲವೊಂದು ಯಾವ್ಯಾವ ಭವನಗಳು ಮಾಡಬೇಕು, ಭವನಕ್ಕೆ ನಾವು ಸ್ಥಳೀಯವಾಗಿ ನಮ್ಮ ಜಾಗವನ್ನು ಕೊಟ್ಟರೆ ನಾವು ಮಂಜೂರು ಮಾಡಿಕೊಡ್ತೀವಿ ಅಂತ ತಿಳ್ಕೊಂಡು ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಕೇಳಿದಾಗ ಆಯ್ತು ಮಾಡಿಕೊಡೋಣ ಅಂತ ಇವತ್ತು ಒಂದು ಕೋಟಿ ರೂಪಾಯಿನ ಕೊಟ್ಟು ಈ ಅಂಬೇಡ್ಕರ್ ಭವನವನ್ನ ಈಗ ನಾವು ಶಂಕುಸ್ಥಾಪನೆ ಮಾಡಿದ್ದೇವೆ. ಅದಕ್ಕೆ ಪತ್ರಕರ್ತರು ಸ್ವಲ್ಪ ದಯಮಾಡಿ ಏನಾದರೂ ಸ್ವಲ್ಪ ರೀತಿ ಹೆಚ್ಚು ಕಡಿಮೆ ಒಂದು ಕೋಟಿ ಈ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಬಹಳ ದಿವಸದಿಂದ ನೆನಗುರು ಬಿದ್ದಂತ ಒಂದು ನಮ್ಮ ಬಿ ಆರ್ ಅಂಬೇಡ್ಕರ್ ಭವನ. ಈಗ ತಾನೇ ನಾವಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಮಾತಾಡಿದಲ್ಲಿ ಕೆಲವೊಬ್ಬರು ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. 2015 ಸಾಲಿನಲ್ಲಿ ಈ ಜಾಗವನ್ನ ಮಂಜೂರಾಗಿದೆ, ಆದರೆ ಇನ್ನುವರೆಗೂ ಬಹಳ ಹಾಗೆ ನೋಡ್ಕೊಂಡಾಗ ಬಿದ್ದಿತ್ತು. ನಾನು ಶಾಸಕನಾಗಿ ಬಂದಂತ ಮೊದಲೇ ಮಾಡಕ್ಕೆ ಒಂದು ವ್ಯವಸ್ಥೆ ಮಾಡೋ ರೀತಿಯಲ್ಲಿ ಎಲ್ಲಾ ಸಂಘಟನೆಗಳು ಬಂದು ಇಲ್ಲ ನಮ್ಮ ಭವನ ಬೇಕೇ ಬೇಕು, ನಮ್ಮ ಭವನ ಯಾವಾಗ ಮಾಡ್ತೀರಿ ಅದನ್ನೇ ಹೇಳ್ರಿ ಅಂತ ಅಂದಾಗ ಆಯ್ತು ನಮ್ಮ ಭವನವನ್ನ ನಾವು ಪ್ರಸ್ತಾವನೆ ಕೊಟ್ಟು ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದಾಗ ಹಿಂದ ಈ ಖಾತೆಯನ್ನು ನಿರ್ವಹಿಸಿರುವಂತಹ ಶ್ರೀರಾಮಲು ಸಾಹೇಬ್ರ ಕಡೆ ಹೋಗಿ ಕೇಳಿದಾಗ 50 ಲಕ್ಷ ರೂಪಾಯಿನ ಮಂಜೂರಾಗಿತ್ತು. 50 ಲಕ್ಷ ರೂಪಾಯಿದಲ್ಲಿ ಏನೂ ಆಗೋದಲ್ಲ, ಅದಕ್ಕೆ ನಾವು 2 ಕೋಟಿ ರೂಪಾಯಿನ ಪ್ರಸ್ತಾವನೆ ಕೊಟ್ಟು ವರ್ಷದಿಂದ ಆಗಲಂತ ಕೆಲಸನ ಇವತ್ತು ಮಾನ್ಯ ಶಾಸಕರು ಡಿ ಎಸ್ ಉಲಗೇರಿ ಅವರು ಅನುದಾನ ತರೋದ್ರ ಮೂಲಕ ಒಂದು ಅಂಬೇಡ್ಕರ್ ಭವನಕ್ಕೆ ನಮ್ಮ ಸಮುದಾಯದ ಅಸ್ಪೃಶ್ಯತ ಸಮುದಾಯದ ಹಲವಾರು ಕಾರ್ಯಕ್ರಮಗಳಿಗೆ ಮತ್ತು ಹಲವಾರು ಕಾರ್ಯಕ್ರಮಗಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವರಿಗೆ ಬಹಳಷ್ಟು ನಾವು ಯಾವುದೇ ಜಾತಿ ಧರ್ಮ ಪಕ್ಷಿ ಭೇದವನ್ನು ಎಲ್ಲರೂ ಮರೆತು ಅವರಿಗೆ ತುಂಬ ಹೃದಯದಿಂದ ನಮ್ಮ ದಲಿತ ಸಂಘಟನೆ ತಾಲೂಕು ಪರವಾಗಿ ಅವರಿಗೆ ಅಭಿನಂದಿಸುತ್ತೇವೆ.